ಇನ್ನು ಮುಂದಿನ ಸುದ್ದಿ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಪುರಾವೆ ಇರುವ ಪೆನ್ಡ್ರೈವ್ ತಮ್ಮ ಜೇಬ್ನಲ್ಲಿದೆ ಎಂದಿದ್ದ ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು, ಸ್ಪೀಕರ್ ಯುಟಿ ಖಾದರ್ ಅವರು ಒಪ್ಪಿದ್ರೆ ಸದನದಲ್ಲೇ ಪೆನ್ಡ್ರೈವ್ ಪ್ರದರ್ಶನ ಮಾಡ್ತೀವಿ ಮತ್ತು ಇಲ್ಲೇ ಆಡಿಯೋ ಹಾಕಿಸ್ತೀನಿ ಅಂತ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಇಂಧನ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ನಡೆದಿದೆ ಎಂದು ಆರೋಪಿಸಿರುವ HD ಕುಮಾರಸ್ವಾಮಿ ಅವರು, ಇಂಧನ ಸಚಿವ KJ ಜಾರ್ಜ್ ಅವರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ನನ್ನ ಬಳಿ ಪೆನ್ಡ್ರೈವ್ ಇದೆ, ಅದರಲ್ಲಿ ಸಾಕ್ಷ್ಯವಿದೆ ಎಂದು ಹೇಳ್ತಿದ್ದೀರಿ. ನಿಮ್ಮ ಬಳಿ ಯಾವ ಸಾಕ್ಷ್ಯವಿದೆ ಅದನ್ನು ಸ್ಪೀಕರ್ಗೆ ನೀಡಿ ಎಂದು ಕುಮಾರಸ್ವಾಮಿ ಅವರಿಗೆ KJ ಜಾರ್ಜ್ ಕೂಡ ಮನವಿಯನ್ನು ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಕುಮಾರಸ್ವಾಮಿ ಅವರು, ಪೆನ್ಡ್ರೈವ್ನಲ್ಲಿರುವ ಸಾಕ್ಷ್ಯ ವೀಕ್ಷಣೆಗೆ ಸದನದಲ್ಲಿ ವ್ಯವಸ್ಥೆ ಮಾಡಿ ಸ್ಪೀಕರ್ ಒಪ್ಪಿಗೆ ಕೊಟ್ಟರೆ ಸದನದಲ್ಲಿ ಪೆನ್ಡ್ರೈವ್ ಪ್ರದರ್ಶನ ಮಾಡ್ತೀನಿ ಅಂತ ತಿರುಗೇಟು ನೀಡಿದರು. ಈ ವೇಳೆ HD ಕುಮಾರಸ್ವಾಮಿ ಅವರಿಗೆ BJP ಸದಸ್ಯರ ಬೆಂಬಲ ಸೂಚಿಸಿದರು. ವಿಧಾನಸಭೆಯಲ್ಲಿ HDK ಮತ್ತು ಕಾಂಗ್ರೆಸ್ ಸದಸ್ಯರ ನಡುವೆ ವಾಗ್ವಾದ ನಡೀತು. ಕುಮಾರಸ್ವಾಮಿ ಈಗ ಯಾಕೆ ತೋರಿಸಲಿ, ಸಮಯ ಬಂದಾಗ ತೋರಿಸ್ತೀನಿ ಅಂದರು. ಅದಕ್ಕೆ ಜಾರ್ಜ್, ನಿಮ್ಮ ಹಣೆ ಬರ ಗೊತ್ತುಬಿಟ್ರಿ ಅಂತ ಮುದ್ರಿಸಿದಾಗ ಕುಮಾರಸ್ವಾಮಿ, ನಿಮ್ಮ ಹಣೆ ಬರ ನನಗೆ ಗೊತ್ತು ಅಂದರು. ಮಾತಿನ ಸಮಾರ ಜೋರಾದಾಗ ಸಭಾಧ್ಯಕ್ಷ UT ಖಾದರ್ ಇಬ್ಬರಿಗೂ ಶಾಂತವಾಗುವಂತ ಹೇಳಿದರು. ಹೇಳಿದ್ರು ಇಬ್ಬರು ಸುಮ್ಮನಾಗಿಲ್ಲ. ಮತ್ತೊಂದು ಕಡೆ ಸಚಿವ MB ಪಾಟೀಲ್ ಕೂಡ ಜಾರ್ಜ್ಗೆ ಬೆನ್ನೆಲುಬಾಗಿ ನಿಂತು ದಾವಿಸಿ ಕುಮಾರಸ್ವಾಮಿ ವಿರುದ್ಧ ದಾಳಿ ನಡೆಸಿದ್ರು. ಇದ್ದಿದ್ರೆ ಪ್ಲೇ ಮಾಡಿಬಿಡಬೇಕಿತ್ತು ಅಲ್ವಾ? ಪೆನ್ಡ್ರೈವ್ ಇದೆ, ಅದೇ ಹಿಂದೆ ಯತ್ನಾಳ್ ಅವರು ಹೇಳ್ತಾರೆ, ನಮ್ಮ ಬುಟ್ಟಿಲ್ ಆವಿದೆ ಆವಿದೆ ಆವಿ ಆವ್ ಬಿಡಲೇ ಇಲ್ಲ. ಕುಮಾರಸ್ವಾಮಿ ಅವ್ರ ಬಳಿ ಕೂಡ ಯಾವುದು ಟ್ರಾನ್ಸ್ಫರ್, ಯಾವುದೇ ಇಲಾಖೆಯಲ್ಲಿ ನಡೆದಿರುವಂಥ ಅಕ್ರಮದ ಬಗ್ಗೆ ಆಡಿಯೋ ಇದೆಯೋ ವಿಡಿಯೋ ಇದೆಯೋ ಸಭಾಧ್ಯಕ್ಷರಿಗೆ ಅದನ್ನ ಒಪ್ಪಿಸ್ಬೇಕು, ಇಲ್ಲ ಅದನ್ನ ಪ್ಲೇ ಮಾಡಬೇಕಿತ್ತು. ಪ್ಲೇ ಮಾಡಿ ಅಂತ ಹೇಳಿದ ಮೇಲೆ ಕೂಡ ಸಮಯ ಬಂದಾಗ ಮಾಡ್ತೀನಿ, ಈಗ ಯಾಕೆ ಮಾಡಲಿ ಅಂತ ಇನ್ಯಾವ ಸಮಯ ಬರಬೇಕು? ಏನು ಮತ್ತೆ 2028 ಎಲೆಕ್ಷನ್ ಬರಬೇಕು, ಅಥವಾ 2024 ಲೋಕಸಭಾ ಚುನಾವಣೆ ಬರಬೇಕಾ? ಎಸ್, ರೈಟ್ ಟೈಮ್. ತಮ್ಮ ಬಳಿ ವಿಟ್ನೆಸ್ ಸಾಕ್ಷಿಗಳು ಇತ್ತು ಅಂದರೆ, ಯಾವ್ದಾದ್ರು ಎವಿಡೆನ್ಸ್ ಇತ್ತು ಅಂದರೆ ಅದನ್ನು ಬಿಟ್ಬಿಡ್ಬೇಕಿತ್ತು. ಬಟ್ ಗೊತ್ತಿಲ್ಲ, ಕುಮಾರಸ್ವಾಮಿ ಅವರು ಕೂಡ ಮಾತುಗಳನ್ನ ಕೇಳಿದ್ರೆ ಕಿಡಿ ಇಲ್ಲದೆ ಹೋಗೆ ಆಡಲ್ಲ ಅನಿಸುತ್ತೆ. ಇರಬಹುದು, ಗೊತ್ತಿಲ್ಲ, ಅದಕ್ಕೆ ಕಾಲನೇ ಉತ್ತರಿಸ್ಬೇಕು.